ಅಗೇನ್. ಸೊ ರಾತ್ರಿ ಕರೆಕ್ಟಾಗಿ 1 ಗಂಟೆ ಆಗಿದೆ ಗುರು. ಒಬ್ಬ ಡ್ರೈವರ್ಸ್ ಎಲ್ಲರೂ ಇವಾಗ ಊಟ ಮಾಡ್ತಾ ಇದ್ದಾರೆ, 1 ಗಂಟೆಯಲ್ಲಿ ಅಂತ ಟೈಮಲ್ಲಿ ನೋಡ್ಕೊಂಡು. ಜಾಗ ಅದು ಚೆನ್ನಾಗಿದೆ, ಇನ್ನು ಕೃಷ್ಣಗಿರಿನೂ ರೀಚ್ ಆಗಿಲ್ಲ, ಸೊ ಇನ್ನೂ ಹಿಂದ್ಗಡೆನೇ ಇದ್ದೀರಿ. ಸೊ ತುಂಬ ಟ್ರಾವೆಲ್ ಬಸ್ಸಸ್ ಎಲ್ಲ ಇಲ್ಲಿ ನಿಲ್ಲಿಸ್ತಾರೆ ಅನ್ಕೋತೀನಿ ಊಟಕ್ಕೋಸ್ಕರ. ಸುಮಾರು ಗಾಡಿಗಳು ನಿಂತಿದೆ. ಸೊ ಅದಾದಮೇಲೆ ನಮ್ಮ KSRTC ಬಸ್ಸಸ್ಸು ನಿಲ್ಲಿಸಿದೆ ಇಲ್ಲಿ. ಸೊ ಚೆನ್ನಾಗಿದೆ ಜಾಗ, ಸೊ ನೈಟೆಲ್ಲ ಪೂರ್ತಿ ಊಟ ಸಿಗುವಂಥ ಜಾಗ ಇದೆ. ಬನ್ನಿ ನಮ್ಮ ಬಸ್ ತೋರಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಬಂದು ಇಂಡಿಯಾಸ್ ಫಸ್ಟ್ ಪ್ರೀಮಿಯಂ ಬಿಸ್ನೆಸ್ ಕ್ಲಾಸ್ ಪ್ಲಸ್ AC ಸ್ಲೀಪರ್ ವಿತ್ ಗ್ರೀನ್ ಲೈನ್ ಗಾಡಿ ಅಂತ ಫಸ್ಟಾಗಿದೆ. ಒಂದು
ಗಂಟೆ ನಿದ್ದೆ ಆಯಿತು, ಇವಾಗ ನಾಲ್ಕುವರೆ ನಿದ್ದೆ ಹೋಗಿದ್ದೀನಿ. ಬೆಳಗ್ಗೆ ಟೈಮ್ ಐದುವರೆ, ಇವಾಗ ಏನಪ್ಪ ಅಂದ್ಬಿಟ್ಟು ಎದ್ದು ನೋಡ್ತೀನಿ, ಆಲ್ಮೋಸ್ಟ್ ಸಿಟಿ ಎಂಟ್ರಿ ಆಗ್ಬಿಟ್ಟಿದ್ದೀರಿ. ಸೊ ಎದ್ದು ಬೇಗ ಮುಂದೆ ಬಂದೆ. ಮುಂದೆ ಬಂದು ನೋಡಿದ್ರೆ ಚೆನ್ನೈ ಸಿಟಿ ಈಗ ಎಂಟ್ರಿ ಆಗ್ತಾಯಿದ್ದೀರಿ. ಮುಂದೆ ಬಂದಿದ್ದೀರಿ ನೋಡ್ಬೋದು. ಏನು ಗುರು ಐದುವರೆ ಏನಾಗಿ ಎಷ್ಟೊಂದು ಜನ ಹೊರಡ್ತು ನೋಡ, ಇಲ್ಲಿ ಗಾಡಿಗಳು ಬ್ಯಾಂಗ್ಳೂರ್ನೇ ಬ್ಯುಸಿಯಸ್ಟ್ ಸಿಟಿ ಅಂದ್ಕೊಂಡ್ರೆ ಇದು ಬ್ಯಾಂಗ್ಳೂರಿಂದ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದೆ.
ಎಲ್ಲ ಜೋರಾಗೈತಪ್ಪ. ಊರು ಆರು ಗಂಟೆನ ಆಗಿಲ್ಲ ಅವಾಗ ಎಲ್ಲ ಇವಾಗ ಅಬ್ಬೆ ಹೊಡಿತೈತಿ ಆರು ಗಂಟೆ ಆಗಿಲ್ಲ. ಇನ್ನು ಮಧ್ಯಾಹ್ನ ಏನು ಗತಿನೋ ನೀವು ಮಧ್ಯಾಹ್ನಗೆ ತಲೆನೋವೆ ಅಷ್ಟೇ. ನಾವು ಹಿಡ್ಕೊಂಡು ಅಲ್ಲಿ ಬಸ್ ಹಿಡ್ಕೊಂಡು ಹೋಗ್ಬೇಕು, ನಾವೊಂದು ಅಲ್ಲಿ ಹಿಡ್ಕೊಂಡು ಬಸ್ ಹಿಡ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಸ್ಟಾಪಾಗ. ಅದು ಈಜಿ ಮೂರ್ ಈಜಿ ಮೂರ್ ಅಂತ ಯಾವುದು ಅಲ್ಲೈತೆ ಹೋಟ್ಲು ಅಲ್ಲಿ ಹೋಗ್ಬೇಕು. ನಮ್ಮ ಹುಡುಗ ಇಲ್ಲಿ ಹಿಡ್ಕೋ ಬಸ್ಸು ಅಶೋಕ್ ಪಿಲ್ಲರ್ ಹತ್ರ 17D ಅಂದ್ಬಿಟ್ಟು ಒಂದು ಬಸ್ ಬಂದೈತೆ, ಆ ಬಸ್ಸದ್ದು 75 ತೋರಿಸು ಫೋನ್ ಕಂಡಕ್ಟರ್ಗೆ ಅಂತ. ಇಲ್ಲಿ ಭಾಷೆ ಬರಲ್ಲ ಏನೋ ಹೇಳ್ಬೋದು, ಇಂಗ್ಲೀಷ್ ಮಾತಾಡಿ ಹಿಂದಿ ಇಂಗ್ಲೀಷ್ ಮಾತಾಡಿ ಅಟ್ಲೀಸ್ಟ್ ಮಾತಾಡ್ಬೋದು, ಅವ್ರು ತಮಿಳು ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಏನೋ. ಹೌದಾ, ಅಷ್ಟಿದ್ರೆ ಓಕೆ. ಅಲ್ಲ ಇಂಗ್ಲೀಷು ಹಿಂದಿ ಬರ್ತೈತೆ, ಅವ್ರೇನಾದ್ರು ಅಟ್ಲೀಸ್ಟ್ ಮಾತಾಡ್ಬೋದು. ತಮಿಳು ಏನು ಅಷ್ಟಕ್ಕಷ್ಟು ಬರಲ್ಲ ನಮಗೆ. ಕಲ್ಕೊಂಬಿಟ್ಟಿದ್ದೀರಾ ಸಿಗ್ನಲ್ಗಳು. ಮೇಲೆ ಮೆಟ್ರೋ ಅಣ್ಣ ಇದು, ಮೇಲೆ ಮೆಟ್ರೋ.
ಸೊ ಗೆಟಿಂಗ್ ಡೌನ್ ಚೆನ್ನೈ, ಚೆನ್ನೈಗೆಲ್ಲ ಇಳಿತಾ ಇದ್ದೀರಿ. ಸೊ ಈ ಜಾಗ ಬಂದು ಅಶೋಕ ಪಿಲ್ಲರ್ ಅನ್ಬಿಟ್ಟು. ಸೊ ವಿಲ್ ಸ್ಟಾರ್ಟ್ ಬ್ಲಾಗ್ ಫ್ರಮ್ ಚೆನ್ನೈ.